ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಕಳೆ ಮದ್ದು ಯಾವ ಥರ, ಯಾವ ಬ್ರ್ಯಾಂಡ್ ಯೂಸ್ ಮಾಡಿದೆ, ಯಾವ ಥರ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಂದೆ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋನು ಪಡೆಯಲು ಬೆಲ್ ಐಕಾನನ್ನು ಒತ್ತಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ಕಳೆ ಮದ್ದು ಅತಿ ವೇಗದಲ್ಲಿ ಕಳೆಯನ್ನು ನಾಶನ ಮಾಡ್ತದೆ. 7 to 5 ಡೇಸಲ್ಲಿ ಕಳೆ ನಾಶನ ಮಾಡ್ತದೆ ಫ್ರೆಂಡ್ಸ್. ಎಲ್ಲ ಥರದ ಕಳೆ, ಗರಿಕೆ, ತುಂಗೆ, ಕಾಂಗ್ರೆಸ್ ಗಿಡ, ಎಲ್ಲ ಥರ ಕಳೆ ಹೋಗುತ್ತೆ ಫ್ರೆಂಡ್ಸ್. ಈ ಕಳೆ ಮದ್ದು ಬಂದು ಸ್ವೀಪ್ ಪವರ್ ಅಂತ, ಮತ್ತು ಬೆಳೆ ಕೂಡ ಕಡಿಮೆ ಆಗಿರುತ್ತೆ ರೇಟು. ಇದು 1 ಎಕರೆಗೆ ಆಗುತ್ತೆ. ಬೆಳೆ ಯಾವುದ್ಯಾವ್ದು ಯೂಸ್ ಮಾಡ್ಬೋದು ಅಂದರೆ ರೋಸು, ಮತ್ತು ಟೀ, ಕಾಟನ್ನು, ಶುಗರ್ ಕ್ಯಾನು, ಪ್ಯಾಡಿ, ಎಲ್ಲ ಥರದ ಬೆಳೆಗಳನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು 2 ಫೀಟ್ ಡಿಸ್ಟೆನ್ಸಲ್ಲಿ ಯೂಸ್ ಮಾಡಬೇಕು ಈ ಕಳೆ ಮದ್ದನ್ನ. ಆ ಬೆಳೆ ಇರೋದ್ನಿಂದ 2 ಫೀಟ್ ಡಿಸ್ಟೆನ್ಸಲ್ಲಿ ಕಳೆ ಮದ್ದನ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್. ಡೋಸೇಜ್ ಬಂದು 1 ಲೀಟರು ಬಾಟ್ಲು ಫ್ರೆಂಡ್ಸ್. ಇದು ಇದು 100 ಲೀಟರ್ಗೆ ಆಗುತ್ತೆ. 1 ಎಕರೆಗೆ ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ನಾನು ರೋಜು ಗಿಡಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಇರುತ್ತೆ ಗರಿಗೆ, ಎಲ್ಲ ಥರ ಕಳೆ ಇರುತ್ತೆ. ಈ ಗಿಡಕ್ಕೆ ಈ ಗಿಡಕ್ಕೆ ಹಾಕಿ ಬಿಟ್ವೀನಲ್ಲಿ ಯೂಸ್ ಮಾಡಬೇಕು ನೋಡಿ. ಯೂಸ್ ಮಾಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ಯೂಸ್ ಮಾಡಿ, ಗ್ಯಾಪ್ ಇರಲ್ಲದನ್ನೇ ಸ್ಪ್ರೇ ಮಾಡಿ, ನಿಮಗೆ ರಿಸಲ್ಟನ್ನು ಕ್ಲೀನಾಗಿ ಕೊಡುತ್ತೆ. ಗ್ಯಾಪ್ ಬಿಟ್ಟರೆ ನಿಮಗೆ ಕಳೆ ನಾಶನ ಆಗೋದು ಅಷ್ಟು ಫ್ರೀ ಆಗಿರಲ್ಲ.